ಇಂಥ ಒಂದು ಕನ್ನಡ ನಾಡಿನ ಇದು ಕುರಿತು ಭಾಳ ಚೆಂದ ಅವರು ಸಹ ಮಾತಾಡಿದರಿ. ಇದರ ಅಧ್ಯಕ್ಷತೆಯನ್ನು ರೀ ಸಮಾರೋಪ ಮಂಡಳಿಗಳನ್ನು ನಮ್ಮ ಪೂಜ್ಯ ಗುರುಗಳಾದಂಥ ಸಂಕೇಶ್ವರದ ರೀ ನಮ್ಮ ಡಾಕ್ಟರ್ ಗುರುಪಾದ ಮರಿಗುದ್ದಿಸವರು ವಹಿಸಿಕೊಂಡ್ರು ಸರ್. ಅವರು ಬಹಳ ಅರ್ಥಪೂರ್ಣವಾಗಿ ಮತ್ತು ಯಾಕಂದರೆ ಕನ್ನಡ ಸಾಹಿತ್ಯ ಪ್ರಸಂತ ಇತರ ಸಂಘಟನೆಗಳು ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ಮಾಡ್ತಾಯಿದ್ವಿ. ಅದರ ಜೊತೆಗೆ ಏನಕ್ಕಂದರೆ ನಮ್ಮ ಸ್ವಯಂ ಪ್ರಜ್ಞಾ ಜಾಗೃತಿ ಆಗ್ತದೆ ಸರ್. ಕನ್ನಡ ಉಳಿಬೇಕಾದ್ರೆ ನಮ್ಮ ಶಾಸಕರ ಮಾತು ಅದೇ ಇತ್ತು ಸರ್. ಮನೆಯೊಳಗೆ ಕನ್ನಡ ಶುರು ಆಗಬೇಕು, ತಾಯಂದಿರಿಂದ ಪ್ರಾರಂಭ ಆಗಬೇಕು ಅಂತ. ಕನ್ನಡವನ್ನು ತಳಮಟ್ಟದಿಂದ ಬೆಳೆಸಿದ್ರೆ ಮಾತ್ರ ಕನ್ನಡ ಉಳಿತೈತಿ. ಅಂದ್ರೆ ಬರೀ ನಾವು ಹೇಳೋದು ಆಚಾರ ಇದಾಗಬಾರ್ದು ಅಂತ ತಿಳ್ಕೊಂಡ್ರಿ. ನಾವು ಸಾಹಿತಿಗಳಾದವರು ಅಂದರೆ ನಮ್ಮ ಶಿಕ್ಷಕರಾದವರು ಮೊದಲು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಕಲಿಸ್ಬೇಕು, ಮತ್ತು ಮನೆಯಿಂದನೇ ಕನ್ನಡದನ್ನು ಮಾಡಬೇಕು. ಮೊದಲು ಹೇಗಿತ್ತು ನೋಡಿ ಸರ್, ಒಂದನೇತಿಯಿಂದ ನಾಲ್ಕನೇ ಕನ್ನಡ ಅದೆಲ್ಲ ಸರಿ. ಆದ್ರೆ ಇಲ್ಲಿ ಬರೋದು ಏನಪ್ಪ ಅಂದ್ರೆ ಉಪಜಿ ಒಳಗೆ ಉದ್ಯೋಗಕ್ಕೆ ಕನ್ನಡ ಉಪಯೋಗಕಾರಿ ಹೌದು ಅಲ್ಲೋ, ಯಾಕೆ ಉದ್ಯೋಗ ಸೃಷ್ಟಿನೇ ಇಲ್ಲ ಇವತ್ತು ಅನ್ನೋ ಒಂದು ಆರೋಪಗಳು ಇರ್ತಾವ. ಇದಕ್ಕೆ ನೀವೇನು ಉತ್ತರ ಕೊಡಬೇಕು? ಇಲ್ಲಿ ನಮ್ಮ ಸರ್ವಾಧ್ಯಕ್ಷ ಅಂತ ಹಿರಿಯರು ಭಾವಿ ಕಟ್ಟಿ ಸರ್ ಒಂದು ಮಾತು ಹೇಳ್ತಾರೆ, ಕನ್ನಡ ಮಾಧ್ಯಮ ಮಕ್ಕಳಿಗೆ ವಿಶೇಷ ಮೀಸಲಾತಿ ಬೇಕಂತ. ಇಲ್ಲ ಇಲ್ಲೆಲ್ಲ ಮೀಸಲು ಬರ್ತದ್ರಿ, ಅದು ನಾನು ಹೇಳುವಂಥ ಉದ್ದೇಶ ನೀವು ಬರಬಾರದು ಅದಕ್ಕೆ ಇದು ಸಮರ್ಪಕ ಉತ್ತರ ತಿಳಿದು ಅನಿಸೋದಿಲ್ಲ. ಅದು ಅದಕ್ಕಿಂತ ಮುಖ್ಯವಾಗಿ ಕನ್ನಡದಲ್ಲಿ ಉದ್ಯಮಿಗಳು ಬೆಳೆಯೋದಕ್ಕಾಗಲಿ, ಮಚ್ಚನ್ನು ಬೆಳೆಯೋದಕ್ಕಾಗಲಿ, ಅಥವಾ ಇಲ್ಲಿ ಸ್ವಚ್ಛ ಉದ್ಯೋಗ ಸೃಷ್ಟಿ ಆಗೋದಕ್ಕಾಗಲಿ, ಇದಕ್ಕೆಲ್ಲ ಮೂಲ ಪರಿಹಾರ ಇಲ್ಲದಪ್ಪ ಅಂತಂದ್ರೆ ಒಕ್ಕಲುತನಕ್ಕೆ ರೈತಗೆ ಮಿನಿಮಮ್ ಪ್ರೈಸ್ ಸಪೋರ್ಟಿಂಗ್ ಪ್ರೈಸ್ ಸಿಕ್ಕಾಗ್ರಿ. ಹೌದು, ಯಾಕಂದ್ರೆ ಮೂರು ಈ ದೇಶದ ಬೆನ್ನೆಲುಬು ರೈತ, ಅವ್ರ ಬೆನ್ನ ಮುರಿದ ನೋಡಿದ್ವಿ. ಅಂದಾಗ ಅವನಿಂದ ಸಾಹಿತ್ಯ ಉಳಿದು, ಅವನಿಂದ ಬದುಕು ನಡೆಯುವಂಥದ್ದು, ಅವ ಅನ್ನ ಬಿತ್ತಾಗ ಆಗುವಂಥ ನಿಮ್ಮ ಅವನು ಉದ್ಯೋಗ ಅಲ್ಲಿ ಮಾಡಿಕೊಟ್ರೆ ಕನ್ನಡ ಉಳಿತದ. ನಿಮ್ಮ ಮಾತು ಅಕ್ಷರೇಶ ಸತ್ಯ ಸರ್. ಅದಕ್ಕೆ ಎಮ್ ಎಸ್ ಪಿ ಮಾಡಲಿ ಅಂತ ಬಡ್ಕೊಳ್ತಾ ಇದ್ದಾರೆ, ಅವ್ರು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತೀರ. ಆ ಪ್ರೈಸ್ ಮಾಡಿದ್ರೆ ಕನ್ನಡ ಉಳಿಯಕ್ಕೆ ಸಾಧ್ಯ ಇದೆ. ನಾವು ಬರೀ ಬಾಯಲ್ಲಿ ಹೇಳಿದ್ರೆ ನಾವು ಕನ್ನಡ ಸರಿ ಹಾಕ್ಬೇಕು. ಹೌದು, ಕಲಿಸಿದ ನಂತರ ಮುಂದೆ ಭವಿಷ್ಯ ಏನು ಅವ್ರಿಗೆ? ಕರೆ ಸರ್, ಅದಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷರಿ ಸಹೋದರಿ ಮಂಗಲಾ ಮೆಟ್ಟಗುಡ್ಡ ಅವರು ಇದನ್ನ ಮಾತಾಡ್ತಾರೆ ಸರ್. ಮೊದಲು ಅವರು ಭಾಷಣ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಫಸ್ಟಕ್ಕೆ ರೈತನನ್ನು ದೇಶಕ್ಕಾಗಿರುವಂಥ ಜವಾನ ನೆನೆಸಿದ ಮಾಡ್ತಾರೆ. ನೆನೆಸುವುದಷ್ಟೇ ಅಲ್ಲ, ಇವರೆಲ್ಲರೂ ಲೀಡರ್ಗಳು ಸರ್ಕಾರದ ಮೇಲೆ ಒತ್ತಡ ತಂದ ಸರ್ಕಾರ ರೈತರು ಉಳಿಯುವಂಥದ್ದು, ರೈತ ಅವನು ಶ್ರೀಮಂತ ಆಗುವಂಥ ವ್ಯವಸ್ಥೆ ಮಾಡಬೇಕಾಗಿದ್ರಿ. ಅದು ಮಾಡುವವರೆಗೆ ಕೆಲವೇ ಕೆಲವು ಯಾರು ನಮ್ಮಂಥ ವ್ಯಾಪಾರಿಗಳು ಶ್ರೀಮಂತರಾಗಿ ಅಧಿಕಾರ ಹೋಗ್ಬಿಟ್ಟಿದ್ದವ್ರು ಏನೂ ಆಗುವುದಿಲ್ಲ, ಬರೀ ಭಾಷಣ ಆಗ್ತದೆ. ಅದಕ್ಕೆ ಈ ಒಂದು ಮುಖ್ಯ ಉದ್ಯೋಗ ಸೃಷ್ಟಿ ಮಾಡೋದು ಇದು ಕೃಷಿ. ಕೃಷಿಗೆ ನೀವು ಏನಾದರೂ ಪ್ರೋತ್ಸಾಹ ಅಂದ್ರೆ ಅವ್ರಿಗೆ ನೀವೇನು ದುಡ್ಡು ಕೊಟ್ಟವ್ರು ಪ್ರೋತ್ಸಾಹ ಮಾಡಬೇಕಾಗಿಲ್ಲ, ಗ್ಯಾರಂಟಿ ಕೊಡೋದ್ಬೇಕಾಗಿಲ್ಲ. ಅವ್ರು ಬೆಳೆದ ಬೆಳೆಗೆ ನಡಕ್ಕೆ ದುಡ್ಡು ಹೊಡ್ಕೊಳ್ಳಾರ್ದೆ ಅವ್ರಿಗೆ ಬೆಳೆದ ಬೆಳೆಗೆ ಸಮರ್ಪಕ ಪೇಮೆಂಟ್ ಸಿಗೋಂಗೆ ಮಾಡಿದ್ರೆ ಎಲ್ಲ ಉಳಿತದೆ. ಸರ್, ನೀವು ಹೇಳಬೇಕಾದ್ರೆ ಇದಕ್ಕೆ ಸಾಹಿತ್ಯನೂ ಮೂಲ ಕಾರಣ ಆಗುತ್ತೆ ರೀ. ಅದಕ್ಕೆ ಸಾಹಿತ್ಯ ಸಮ್ಮೇಳನ ಒಳಗೆ ಮೊನ್ನೆ ಆದ ಏನು ಮಾಡಿದ್ರೆ ಗೊತ್ತೇನು ಸರ್, ರೈತರಿಗಾಗಿ ಒಂದು ವಿಶೇಷವಾದ ಇದನ್ನು ಮಾಡಿ ಅವರಿಗೆ ಒಂದು ಕೆಲವೊಂದು ಈ ಆಧುನಿಕ ಸಲಕರಣೆಗಳನ್ನು ಉಪಯೋಗ ಮಾಡೋದೆಲ್ಲ ಗೊತ್ತದೆ. ರೈತ ನಮಗಿಂತಲೂ ಬುದ್ಧಿವಂತಿದ್ದಾರೆ ಆ ವಿಷಯದಲ್ಲಿ. ನೀವು ಹೆಚ್ಚು ಬೆಳೆ ಬೆಳೆದು ಕೇಳಲಿಕ್ಕಿದ್ರಿ, ಆ ಬೆಳೆದ ಬೆಳೆಗೆ ಬೆಲೆ ಬರಲಿಕ್ಕೆ ಬೆಲೆ ಅದಕ್ಕೆ ಬೇಕಾಗಿದ್ದಪ್ಪ. ಸರ್ಕಾರದ ಒತ್ತಡ ತಂದ ಪ್ರತಿ ಹಳ್ಳಿಗೂ ಗೋಡಾವನ, ಪ್ರತಿ ಹಳ್ಳಿಗೂ ನೀರಿನ ವ್ಯವಸ್ಥೆ, ಇವು ಮಾಡಿದ್ರೆ ಅಲ್ಲಿ ಸಾರಿ ಶುರು ಆಗ್ತಾವೆ, ಸಾಹಿತ್ಯ ಶುರು ಆಗ್ತದೆ, ಎಲ್ಲ ಶುರು ಆಗ್ತದೆ. ಅದಕ್ಕೆ ಜನ ಸರ್ ನಿರ್ಣಯ ಏನು ಮಾಡಿದ್ರೆ ಗೊತ್ತಾರೆ, ಗೋಕಾಕ್ ತಾಲೂಕಿನ ಅಂತ ಒಂದು ಕಟ್ಟಡಗಳಾಗಬೇಕು ರೈತರಿಗಾಗಿ ರೀ, ಮತ್ತು ಸಂಸ್ಕೃತಿ ಸಂವರ್ಧನೆ ಆಗಬೇಕು, ಸಾಂಸ್ಕೃತಿಕ ಭವನಗಳಾಗಬೇಕು ರೀ. ಮುಂದೆ ಶತಮಾನ ಕಂಡಂಥ ಕನ್ನಡ ಶಾಲೆಗಳದಾವ ರೀ, ಅವುಗಳನ್ನು ಅಭಿವೃದ್ಧಿಪಡಿಸ್ಬೇಕು ರೀ. ಅವಷ್ಟೇ ಅಲ್ಲ, ಪ್ರತಿ ಹಳ್ಳಿಗಿನೂ ನೀವು ಮಿನಿಮಮ್ ಇಲ್ಲಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿವರೆಗೆ, ಅದು ಮೂರು ನಾಲ್ಕು ಹಳ್ಳಿ ನೋಡಕ್ಕೆ ಎಸ್ ಎಲ್ ಸಿವರೆಗೆ ಸಾರಿಗೆಲ್ಲ ಶುರು ಮಾಡಬೇಕಾಗ್ಯದ. ಕರೆಕ್ಟ್, ಫ್ರೀಯಾಗಿ. ಹೌದು, ದುಡ್ಡು ಕೊಟ್ಟದ್ದೆಲ್ಲ ಕಾಸಿಗಳನ್ನ ಫ್ರೀಯಾಗಿ ಆಗ್ಬೇಕು. ಅಂಥದ್ದು ಒತ್ತಡ ಈ ಸಾಹಿತ್ಯ ಇಲ್ಲಿ ಹೈಕಮಾಂಡ್ನಲ್ಲಿ ಮಾಡಬೇಕಾಗ್ಯದ. ಖರೇ ಅದ್ರಿ, ಕೇಂದ್ರ ಸರ್ಕಾರದ ನೀಟ್ ಮತ್ತು ಪರೀಕ್ಷೆಗಳಾಗ್ತಾವಲ್ಲ ರೀ, ಅವು ಕನ್ನಡದೊಳಗೆ ಬರೆಯಕ್ಕೆ ಅನುಮತಿ ನೀಡಿ. ಕನ್ನಡದ ಅನುಭವ ಬರೆಯೋದಕ್ಕಿಂತಲೂ ಮುಖ್ಯವಾಗಿ. ಹೌದು, ಕನ್ನಡದಲ್ಲಿ ಬರೀ ಸಂಖ್ಯೆ ಮಾಡುವಂಥದ್ದಿಲ್ಲ. ಆದ್ರೆ ಕನ್ನಡದಲ್ಲೇ ಆ ಮಟ್ಟದ ಸಾಹಿತ್ಯ ಬೆಳೆದೇನು, ಸೈನ್ಸ್ ಆ ಮಟ್ಟದಲ್ಲಿ ಬೆಳೆದೇನು, ಅನುವಾದಗಳಾಗಿದ್ದಾವೇನು, ಆ ಪ್ರಮಾಣ ಅದನ್ನು ವಿಚಾರ ಮಾಡಬೇಕು. ಅದು ಕಾರ್ಯ ಆಗಬೇಕು ಸರ್. ಆಗ್ಬೇಕಿಲ್ಲ, ಆಗಿಲ್ಲ, ಇನ್ನೂ ಆಗಿಲ್ಲ. ಅದಕ್ಕೆ ಮೊದಲು ಆಗ್ಬೇಕಂದ್ರೆ ಅದಾಗಬೇಕಾಗಿತ್ತಪ್ಪ ಅಂದ್ರೆ ನೀವು ನೋಡ್ರಿ, ನಿಮ್ ಕಿಸೆದ್ರು ಹಾಕಿದ್ರೆ ನಿಮ್ಮ ಮಗನ ನೀವು ಎಲ್ಲಿ ಬೇಕಾದ್ರೆ ಇಟ್ಟು ಕಲಿಸ್ರಿ. ಹೌದು,
ಅಮೆರಿಕಾ ಸಹ ತಿಳಿತೀರಿ, ನಿಮ್ ಕಿಸಾನ್ ಹೋಗಿಲ್ಲ ಕನ್ನಡ ಸರ್ಕಾರ ಅದಕ್ಕೆ ಆರ್ಥಿಕ ಭದ್ರತೆ ಯಾರಿಂದ ಅಂದ್ರೆ ಕೃಷಿಗಳನ್ನು ರೈತ ರೈತನು ಪ್ರಗತಿಶೀಲ ಆಗ್ಬೇಕಂದ್ರೆ ಇದು ಪ್ರಗತಿಶೀಲ ಅದ ನಾವು ರೇಟ್ ಕೊಡ್ರಿ ಬೆಳೆದ ಬೆಳಿಗ್ಗೆ, ಅದು ಮುಂಜಾನೆ ಸಾಯಂಕಾಲ ದುಡಿಸಿಕೊಂಡು ಅವ್ ₹300,000 ಪೇಮೆಂಟ್ ಬೀಳಿಲ್ಲ ಅಂದ್ರೆ ಅವ್ಯಾಗ ಉದ್ಯೋಗ ಮಾಡ್ತಿಲ್ಲ ಸರ್. ಅದು ಈ ಸಾಹಿತ್ಯ ಸಮ್ಮೇಳನ ಕೂಡ ರೀ ಅದರ ಮುಖಾಂತರವಾಗಿರಿ ರೈತರ ಅಭಿವೃದ್ಧಿಗಾಗಿ ಸಂದೇಶಗಳನ್ನು ಈಗ ಕೊಡ್ತಾ ಇರ್ತದೆ. ಈಗ ನೋಡಿ ಮಳೆ ಮಂಡಿ ಕೊಟ್ಟಂತೀವಿ ರೀ, ನೀವು ಹೇಳಿದಂತ ರೀ ರೈತರ ಅಭಿವೃದ್ಧಿ ರೀ, ಮಕ್ಕಳ ಅಭಿವೃದ್ಧಿ ಪ್ರಗತಿ ರೀ.